ಸ್ನೇಹಿತರೆ, ಇತ್ತೀಚೆಗೆ ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಿರೂಪಣೆ ಮಾಡೋದಕ್ಕೆ. ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗೋದಕ್ಕೂ ಮುನ್ನ ಒಬ್ಬರು ಗಾಯಕರು ಹಾಡ್ತಾ ಇದ್ರು ಹೆತ್ತವರ ಕುರಿತಾಗಿ ಒಂದು ಜನಪದ ಗೀತೆಯನ್ನು. ಒಂದು ತಾಯಿ ನಾನು ನಿಂತಿದ್ದಂಥ ಜಾಗದಲ್ಲಿ ಅಂದರೆ ಸೈಡ್ ವಿಂಗ್ಗೆ ಬಂದು ಆ ಹಾಡನ್ನು ಕೇಳ್ತಾ ಕಣ್ವರ್ಸ್ಕೊಳ್ತಾ ಇದ್ರು. ಅವ್ರ ಮಗ ಓಡೋಡಿ ಬಂದು ಅಮ್ಮ ಲೇಟಾಯ್ತು ಬಾಮ್ಮ ಹೋಗೋಣ ಅಂತ ಕರೀತಿದ್ದ. ಅದಕ್ಕೆ ಅವರಮ್ಮ, ಇರೋ ನನಗೆ ಈ ಹಾಡಂದ್ರೆ ತುಂಬ ಇಷ್ಟ, ಇರೋ, ಏನಮ್ಮ ನಿನ್ ಗೋಳು, ಯಾಕಮ್ಮ ಅಳ್ತಾ ಇದೆಯಾ ಅಂತ ಇಷ್ಟೇ ರಫ್ಫಾಗಿ ಕೇಳ್ದ. ಆದರೆ ಆ ತಾಯಿ ಎಷ್ಟು ಸಾಫ್ಟಾಗಿ ಆ ಹುಡುಗನಿಗೆ ವಾಪಸ್ ಉತ್ತರ ಕೊಡ್ತಿದ್ಲು ಅಂದರೆ, ಇಲ್ಲ ಇರೋ ನನಗೆ ಈ ಹಾಡಂದ್ರೆ ತುಂಬ ಇಷ್ಟ, ಅಪ್ಪ ಅಮ್ಮನ ಬಗ್ಗೆ ಎಷ್ಟು ಚೆನ್ನಾಗಿ ಹಾಡ್ತಿದ್ದಾರೆ ನೋಡು ಅಂತ ಅಳ್ತಾ ಇದ್ರು. ನಿಂದಿದೇ ಆಯಿತು ಗೋಳು, ಆಯ ಕರ್ಮ ಅಂತ ಹೇಳ್ದ. ತಕ್ಷಣಕ್ಕೆ ಅವರಮ್ಮ ಅವನಿಗೆ ಉತ್ತರ ಕೊಟ್ಟರು, ನಿನಗೀಗ ಗೊತ್ತಾಗಲ್ಲ ಕಣೋ, ನಾನು ಹೋದ ಮೇಲೆ ನಿನಗೆ ಗೊತ್ತಾಗೋದು, ನಮ್ಮ ಅಪ್ಪ ಅಮ್ಮನ ಕಳ್ಕೊಂಡ ಮೇಲೆ ನನಗೂ ಗೊತ್ತಾಗಿದ್ದು ಅವ್ರನ್ನ ನಾನು ಎಷ್ಟು ಮಿಸ್ ಮಾಡ್ಕೊಳ್ತೀನಿ, ಅವರಿಲ್ಲದ ಜಗತ್ತು ಹೇಗಿರುತ್ತೆ ಅಂತ ನಿನಗೂ ಒಂದಿನ ಅರ್ಥ ಆಗತ್ತೆ ಅಂತ ಹೇಳಿದಾಗ ನನಗೆ ಯಾಕೋ ಒಂಥರ ಕರಳು ಚುರುಕ್ ಅಂದಂಗೆ ಅನಿಸ್ತು. ಆ ಹುಡುಗನಿಗೆ ಹೇಳಿದೆ, ಎಷ್ಟು ವಯಸ್ಸು ನಿನಗೆ ಅಂತ. ಬರೀ 5 ವರ್ಷ, 5ನೇ ಕ್ಲಾಸ್ ಅಷ್ಟೇ ಆ ಹುಡುಗ ಓದ್ತಾ ಇದ್ದಿದ್ದು, ಅಂದರೆ 10 ವಯಸ್ಸಿರಬಹುದು. ಆ ವಯಸ್ಸಿಗೆ ಅಷ್ಟು ಅಮ್ಮನಿಗೆ ಮಾತಾಡಿದ ರೀತಿ ನೋಡಿ ನನಗೆ ಅನ್ನಿಸ್ತು, ನಿಮ್ಮಮ್ಮ ಅಳ್ತಾ ಇದ್ರೆ ನಿನಗೊಂಚೂರು ಫೀಲ್ ಆಗಲ್ವಾ ಅಂದರೆ ಆ ಅಂತ ಅಂದ್ಕೊಂಡು ಅಲ್ಲಿಂದ ಓಡೋದ. ನನಗೆ ಅವಾಗ ಅನಿಸಿದ್ದು, ನಾವು ಅಪ್ಪ ಅಮ್ಮ ಎಷ್ಟು ತಪ್ಪು ಮಾಡ್ತಾ ಇದ್ದೀವಿ. ಮಕ್ಕಳು ನಮಗೇನೇ ಹರ್ಟ್ ಮಾಡಿದ್ರೂ ಕೂಡ, ನಮಗೆ ನೋಯಿಸಿದ್ರು ಕೂಡ, ಚಿಕ್ಕಂದಿನಿಂದಲೇ ಪರವಾಗಿಲ್ಲ ಬಿಡು, ಅಯ್ಯೋ ನನ್ನ ಮಗು ಅಲ್ವಾ, ಪರವಾಗಿಲ್ಲ ಬಿಡು ಅಂತ ಹೇಳಿ ಅವರನ್ನು ನಾವು ಒಂದು ರೀತಿ ಸ್ನೇಹಿತರಂತೆ ಕಾಣೋ ಒಂದು ತವಕದಲ್ಲಿ ಬಹಳಷ್ಟು ನಮಗೆ ನಾವೇ ಮೋಸ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದು ನನ್ನ ಭಾವನೆ. ನಮ್ಮ ನಾರಾಯಣ ಮೂರ್ತಿಯವರು, ಇನ್ಫೋಸಿಸ್ನ CEO ಅವರು, ಇತ್ತೀಚೆಗೆ ಒಂದು ಭಾಷಣದಲ್ಲಿ ಅದ್ಭುತವಾಗಿ ಹೇಳಿದ್ದಾರೆ, ಮಕ್ಕಳಿಗೆ 100 ಜನ ಸ್ನೇಹಿತರು ಇರ್ತಾರೆ, ಆದರೆ ಅಪ್ಪ ಅಮ್ಮ ಅಂತ ಇರೋದು ಇಬ್ಬರೇ. ಹಾಗಾಗಿ ನೀವು ಮಕ್ಕಳನ್ನು ಚಿಕ್ಕಂದಿನಿಂದಲೇ ಶಿಸ್ತಿನಿಂದ ಬೆಳೆಸಿ ಅಂತ ಅವ್ರು ಹೇಳಿರೋವಂಥ ಮಾತು ಪದೇ ಪದೇ ನನಗೆ ನೆನಪಾಗತ್ತೆ. ನಮ್ಮ ಹಿರಿಯರು ಕೂಡ ಮುಂಚೆನೇ ಹೇಳಿದ್ದಾರೆ, ಬಾಲ್ಯದಲ್ಲಿ ತಿದ್ದಿ ಬುದ್ಧಿ ಹೇಳಿ ಹೊಡೆದು ಬೆಳೆಸಬೇಕು. ಅವರು ಸ್ವಲ್ಪ ವಯಸ್ಕರಾದಂತಹ ಸಂದರ್ಭದಲ್ಲಿ ಟೀನೇಜ್ ಅಂತ ಏನು ಬರ್ತಾರೆ ಅದಕ್ಕಿನ್ನ ಸ್ವಲ್ಪ ನಂತರದಲ್ಲಿ ಸ್ನೇಹಿತರಂತೆ ಕಾಣಬೇಕು ಅಂತ. ಚಿಕ್ಕಂದಿನಿಂದಲೇ ಅಯ್ಯೋ ಇರೋದೇ ನಮಗೆ ಒಂದೋ ಎರಡೋ ಮಗು, ಅವ್ರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಪ್ಯಾಂಪರ್ ಮಾಡ್ತಾ ಕೇಳಿದ್ದನ್ನು ಪಟ್ ಅಂತ ತಂದುಕೊಡೋದು. ಎಷ್ಟು ಕಷ್ಟ ಇದ್ದರೆ ಅವ್ರಿಗೆ ತೋರಿಸ್ಬಾರ್ದಪ್ಪ, ನಾವು ಕಷ್ಟಪಟ್ಟಿದ್ದೀವಿ, ನಮ್ಮ ಮಕ್ಕಳನ್ನು ಮಾತ್ರ ಆ ರೀತಿ ಬೆಳೆಸಬಾರ್ದು ಅಂತ ಆ ಕಂಫರ್ಟ್ ಝೋನನ್ನು ನಾವು ಏನು ಕೊಡ್ತಾ ಇದ್ದೀವಲ್ವಾ ಅವ್ರಿಗೆ, ಮುಂದಿನ ದಿನಗಳಲ್ಲಿ ಅದೆಷ್ಟು ಮಾರಕ. ಕೂತ ಜಾಗದಿಂದ ಹೇಳೋದಿಲ್ಲ, ಎಲ್ಲ ಹತ್ತಿರಕ್ಕೆ ತೊಗೊಂಡೋಗಿ ಕೊಡಬೇಕು. ಅದೇ ನಾವೇನಾದರೂ ಅವ್ರಿಗೆ ಕೇಳಿಬಿಟ್ರೆ ಪದೇ ಪದೇ ಅತ್ತನ್ ಕೊಡು ಇತ್ತನ್ ಕೊಡು ಅಂದರೆ ಭಾಳ ಇರಿಟೇಟ್ ಆಗೋದು. ಎಷ್ಟು ಸರಿ ಹೇಳ್ತೀರಾ, ಯಾಕೆ ಅಷ್ಟು ಸರಿ ನನ್ನನ್ನು ಕರೀತೀರಾ? ಅವ್ರಿಗೇನಂದ್ರೆ ಅವರಾಯಿತು, ಅವ್ರ ಫ್ರೆಂಡ್ಸ್ ಆಯಿತು, ಸೋಷಿಯಲ್ ಮೀಡಿಯಾನಲ್ಲಿ ಅವ್ರ ಚಾಟಿಂಗೇ ಜಾಸ್ತಿ ಆಗುತ್ತೆ, ಬರೀ ಮೊಬೈಲು, TV ಇಲ್ಲ ಅವ್ರ ಕೆಲಸಗಳಲ್ಲೇ ಅವ್ರು ಬ್ಯುಸಿ ಇರ್ತಾರೆ. ಅಪ್ಪ ಅಮ್ಮನ ಹತ್ರ ಕೂತು ಮಾತಾಡಬೇಕು, ಅವ್ರ ಜೊತೆ ಊಟ ಮಾಡಬೇಕು, ಆಗಷ್ಟೇ ಅವ್ರಿಗೂ ಕೂಡ ಕಷ್ಟ ಸುಖಗಳು ಗೊತ್ತಿರುತ್ತೆ. ಇತ್ತೀಚೆಗೆ ನನ್ನ ಸ್ನೇಹಿತರೊಬ್ಬರು ಹೇಳ್ತಾ ಇದ್ರು, ಅವ್ರ ಮಗುಗೆ ಪ್ರತಿ ಬಾರಿ ಏನೇ ತಂದುಕೊಡುವಾಗಲೂ ಹೇಳ್ತಿದ್ರಂತೆ, ನಿನಗೆ ಗೊತ್ತಾ ನಮ್ಮ ಅಪ್ಪ ಅಮ್ಮನ್ನ ನಾವು ಎಷ್ಟೇ ಕೇಳಿದ್ರು ವರ್ಷಕ್ಕೊಂದು ನಮ್ಮ ಹುಟ್ಟಿದ ಹಬ್ಬಕ್ಕೂ ಕೂಡ ಹೊಸ ಬಟ್ಟೆ ಕೊಡಿಸ್ತಿರ್ಲಿಲ್ಲ. ನಿನಗೆ ಕೇಳ್ದಾಗೆಲ್ಲ ನೀನು ಇಷ್ಟ ಬಂದಿದ್ದ ಬಟ್ಟೆಗಳು, ಶೂಗಳು, ಏನೇನು ಟಾಯ್ಸ್ ಬೇಕು ಎಲ್ಲ ಕೊಡಿಸ್ತೀವಿ ಅಂತ ಹೇಳಿದ್ಕೆ, ಅಪ್ಪ ನೀನು ಅದೇ ಸೇಮ್ ಓಲ್ಡ್ ಸ್ಟೋರಿ ಪದೇ ಪದೇ ಹೇಳಬೇಡಪ್ಪ ಪ್ಲೀಸ್ ಅಂತ ಹೇಳದ್ನಂತ ಅವ್ರ ಮಗ. ಅಂದರೆ ಅರ್ಥ, ಮಕ್ಕಳಿಗೆ ನೀವು ಕಷ್ಟದಿಂದ ಬಂದಂತಹ ಪರಿಯನ್ನು ಸರಿಯಾಗಿ ವಿವರಿಸ್ಲಿಲ್ಲ ಅಂತ ಹೇಳಿದ್ರೆ ಅವ್ರು ಅದಕ್ಕೂ ಬೆಲೆ ಕೊಡೋದಿಲ್ಲ. ಮತ್ತು ನೀವು ಅಬ್ಸರ್ವ್ ಮಾಡಿರಬಹುದು, ಇತ್ತೀಚಿನ ದಿನಗಳಲ್ಲಿ ಯಾರೆಲ್ಲ ತುಂಬ ಒಳ್ಳೆ ಸಾಧನೆ ಮಾಡಿದ್ದಾರೆ, ಯಾರೆಲ್ಲ ತುಂಬ ಚೆನ್ನಾಗಿ ಓದಲ್ಲಿ ಮುಂದಿದ್ದಾರೆ, ಅವರೆಲ್ಲರದ್ದು ಹಿಸ್ಟ್ರಿನ ಒಂಚೂರು ತಿರುಗಿ ನೋಡಿ, ಬಹಳ ಸ್ಕ್ರ್ಯಾಚಿಂದ ಬೆಳೆದಿರ್ತಾರೆ, ಬಹಳ ಬಡತನದಿಂದ ಬೆಳೆದಂತಹ ಮಕ್ಕಳು ಒಳ್ಳೊಳ್ಳೆ ಸಾಧನೆ ಮಾಡ್ತಿದ್ದಾರೆ. ಅವ್ರ ಅಪ್ಪ ಅಮ್ಮ ಯಾವುದೇ ಕಾರಣಕ್ಕೂ ಅವ್ರಿಗೆ ಕಂಫರ್ಟ್ ಝೋನ್ ಕೊಟ್ಟಿಲ್ಲ. ಕೃಷ್ಣ ಪರಮಾತ್ಮ 5 ಬಾಣಗಳನ್ನು ಬಿಟ್ಟು ಪಂಚ ಪಾಂಡವರನ್ನು ಒಂದೊಂದು ದಿಕ್ಕಿಗೆ ಕಳಿಸದಂತೆ. ಕಳಿಸಿದಾಗ ಅರ್ಜುನ ಒಂದು ಬಾಣ ಹೋಗಿರೋ ದಿಕ್ಕಿಗೆ ಹೋಗಿ ನೋಡಿದಾಗ ಅಲ್ಲಿ ಒಂದು ಶುಭ್ರ ಬಿಳಿಯಾಗಿರುವಂತಹ ಹಸು ಕರುವಿಗೆ ಜನ್ಮ ನೀಡಿತ್ತಂತೆ. ಆ ಒಂದು ಹಸುವನ್ನು ಮುದ್ದಿಸ್ತಾ ಮುದ್ದಿಸ್ತಾ ಅಂದರೆ ನೆಕ್ತಾ ನೆಕ್ತಾ ಅದ್ರ ಮೇಲಿದ್ದಂತಹ ಗಲೀಜನ್ನೆಲ್ಲ ಕ್ಲೀನ್ ಮಾಡ್ತು, ನೆಕ್ತಾನೇ ಇತ್ತು, ಮುದ್ದಿಸ್ತಾನೇ ಇತ್ತಂತೆ. ಯಾವ ಮಟ್ಟಿಗೆ ಅಂದರೆ ಅದ್ರ ಚರ್ಮ ಕಿತ್ತು ಹೋಗಿ ರಕ್ತ ಸುರಿಯಕ್ಕೆ ಪ್ರಾರಂಭ ಆಯಿತು, ಕೊನೆಗೆ ಆ ಒಂದು ಕರು ಸತ್ತೇ ಹೋಯ್ತಂತೆ. ಅದನ್ನು ನೋಡಿ ತುಂಬ ಆಶ್ಚರ್ಯ ಆಯ್ತಂತೆ ಅರ್ಜುನನಿಗೆ, ಅಪ್ಪ ಏನಾಗಿದೆ ಇದು ಅಂತ ಹೇಳಿ ಓಡೋಡಿ ವಾಪಸ್ ಬಂದು ಕೃಷ್ಣನಿಗೆ ಕೇಳಿದಂತೆ, ಭಗವಂತ ಏನು ವಿಚಿತ್ರವನ್ನು ನಾನು ನೋಡಿದೆ
ಆ ಹಸು ಹಾಗೆ ಮಾಡಿಬಿಡ್ತಲ್ಲ, ಇದರ ಅರ್ಥ ಏನು? ನೀನು ಬಿಟ್ಟ ಬಾಣದ ಕಡೆಗೆ ನಾನು ಹೋದೆ, ನೀನು ಅದರಿಂದ ಏನೋ ಒಂದು ನೀತಿ ಹೇಳ್ತೀನಿ ಅಂದಲ್ಲ, ಏನು ಭಗವಂತ ಇದು ಅಂತ. ಅದಕ್ಕೆ ಕೃಷ್ಣ ಪರಮಾತ್ಮ ಅಂದೇ ಹೇಳಿದ್ನಂತೆ, ಕಲಿಯುಗದಲ್ಲಿ ಎಲ್ಲ ಅಪ್ಪ ಅಮ್ಮ ಹೀಗೇ ಮಾಡ್ತಾರೆ ಮಕ್ಕಳಿಗೆ, ಮಕ್ಕಳನ್ನು ಅತಿ ಮುದ್ದಿನಿಂದ ಬೆಳೆಸ್ತಾರೆ, ಅತಿ ಪ್ರೀತಿನೇ ಮಕ್ಕಳಿಗೆ ಮಾರಕವಾಗತ್ತೆ ಅಂತ ಹೇಳಿದ್ರಂತೆ. ಆ ಒಂದು ಉಪಕಥೆಯನ್ನು ಇಲ್ಲಿ ಸ್ಮರಿಸ್ಕೊಳ್ತಾ ಮಕ್ಕಳನ್ನು ಮಕ್ಕಳಂತೆ ಬೆಳೆಸೋಣ. ನಮ್ಮ ತಂದೆ ತಾಯಂದಿರು ಹೇಗೆ ನಮಗೆ ಶಿಸ್ತಿನ ಗೆರೆಯನ್ನು ಎಳೆದು ಬೆಳೆಸಿದ್ರೋ ಅದರಂತೆ ಬೆಳೆಸಿದ್ರೆ ಮಾತ್ರ ಮಕ್ಕಳು ಒಳ್ಳೆಯ ದಾರಿಲಿ ಹೋಗ್ತಾರೆ, ಇಲ್ಲದೇ ಇದ್ದರೆ ನಿಮಗೆ ಬಿಟ್ಟಿದ್ದು.